ನಿಮ್ಮಲ್ಲಿ ಯಾರಾದ್ರೂ ಗರ್ಭಿಣಿಯರು ಅಥವಾ ಡೆಲಿವರಿ ಆಗಿರೋರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಮಗುವಿಗೆ ಹಾಲುಡಿಸೋದ್ರಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಅಥವಾ ಆತಂಕ ನಿಮ್ಮಲ್ಲಿದೆಯಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಗರ್ಭಿಣಿ ಅಥವಾ ತಾಯಿಯ ಎದೆ ಹಾಲಿನ ಬಗ್ಗೆ ಹಲವಾರು ಮಾಹಿತಿಗಳನ್ನ ನೀಡ್ತಾ ಇದ್ದೇವೆ. ಲೈಫ್ ಅಟ್ ನೇಚರ್ನ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅದಿತಿ ಪ್ರಭು, ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವಿಜ್ಞಾನ ವೈದ್ಯ. ಡೆಲಿವರಿ ಆದ ನಂತರ ತುಂಬಾ ಜನ ಹೇಳ್ತಾರೆ ಬಂದು, ನಾವು ಕೊಡ್ತಾ ಇರುವಂತ ಎದೆ ಹಾಲು ಸಾಕಾಗ್ತಾ ಇಲ್ಲ ಮಗುಗೆ, ಹಾಲು ಎದೆ ಹಾಲು ಕಡಿಮೆ ಆಗದೆ ಇರೋ ತರ ಹೇಗೆ ನೋಡ್ಕೊಳ್ಬೇಕು ಅಥವಾ ಎದೆ ಹಾಲು ಯಾಕೆ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಮೊಟ್ಟ ಮೊದಲನೆಯದಾಗಿ ನಮ್ಮ ದೇಹ ಹೇಗೆ ಗರ್ಭಾವಸ್ಥೆಯಲ್ಲಿ ಬೇರೆ ಬೇರೆ ರೀತಿಯ ಬದಲಾವಣೆಗಳಾಗಿ ದೇಹಕ್ಕೆ ಬೇಕಾಗುವಂತಹ ಹಾರ್ಮೋನ್ಗಳಿರ್ಬಹುದು ಅಥವಾ ಅದಕ್ಕೆ ಬೇಕಾದಂತಹ ಕೆಲವು ಎಂಜೈಮ್ಗಳಿರ್ಬಹುದು ಎಲ್ಲದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿರುತ್ತೆ. ಆದ್ರಿಂದ ಡೆಲಿವರಿ ಆದ ನಂತರವೂ ಕೂಡ ಎದೆ ಹಾಲು ಬರೋ ತರ ನಮ್ಮ ದೇಹ ಮೊದಲೇ ತಯಾರಿಯನ್ನ ಮಾಡ್ಕೊಂಡಿರುತ್ತೆ. ಆದ್ರಿಂದ ಎದೆ ಹಾಲು ಕಡಿಮೆ ಆಗುವಂತಹ ಚಾನ್ಸಸ್ಗಳು ತುಂಬಾ ಕಡಿಮೆ. ಯಾಕೆ ಎದೆ ಹಾಲು ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಮೊದಲೆಲ್ಲ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಹೆರಿಗೆ ಅಂತ ಹೇಳಿದ್ರೆ ನಾರ್ಮಲ್, ಯಾವತ್ತು ಸಿಸೇರಿಯನ್ ಅನ್ನೋದನ್ನ ಕೇಳೇ ಇರಲ್ಲ ಅಥವಾ ಯಾವುದೇ ರೀತಿಯ ಕಾಂಪ್ಲಿಕೇಶನ್ಸ್ ಇದ್ರೂ ಕೂಡ ಅದನ್ನ ಸರಿ ಮಾಡಿ ಸಹಜವಾದ ಅಥವಾ ನಾರ್ಮಲ್ ಹೆರಿಗೆಯನ್ನ ಮಾಡಿಸ್ತಾ ಇದ್ರು. ನಾರ್ಮಲ್ ಹೆರಿಗೆ ಮಾಡಿದಾಗ ಏನಾಗುತ್ತೆ ಅಂದ್ರೆ, ನಮ್ಮ ದೇಹದಲ್ಲಿ ಒಂದು ಹಾರ್ಮೋನ್ ಉತ್ಪತ್ತಿಯಾಗುತ್ತೆ, ಆಕ್ಸಿಟೋಸಿನ್ ಅಂತ. ಇದು ಎದೆ ಹಾಲನ್ನ ಉತ್ಪತ್ತಿ ಮಾಡಲು ಬೇಕಾಗುವಂತಹ ಒಂದು ಹಾರ್ಮೋನ್. ಈಗ ಏನಾಗುತ್ತೆ ಅಂದ್ರೆ, ಯಾವುದೋ ಒಂದು ತರ ಕಾಂಪ್ಲಿಕೇಶನ್ ಆಗಿದೆ ಅಂದಾಗ ಗರ್ಭಿಣಿಯರಲ್ಲಿ ಅಥವಾ ಅವರ ಸುತ್ತಮುತ್ತ ಇರೋರಲ್ಲಿ ಅಥವಾ ಮನೆಯವರಲ್ಲಿ ಆತಂಕ ಮನೆ ಮಾಡಿರುತ್ತೆ. ಆದ್ರಿಂದ ಬೇಗ ಸಿಸೇರಿಯನ್ ಸೆಕ್ಷನ್ ಅನ್ನ ಮಾಡಿಸ್ತಾರೆ. ಅಥವಾ ಇನ್ನೂ ಕೆಲವರಿಗಿರುತ್ತೆ, ಇಂಥ ದಿವಸ ಇಂಥ ಗಳಿಗೆ ಇಂಥ ಸಮಯದಲ್ಲೇ ಹೆರಿಗೆ ಆಗ್ಬೇಕು ಅಂತ ಮೊದಲೇ ತಯಾರಿ ಮಾಡ್ಕೊಂಡಿರ್ತಾರೆ. ಅಂಥವರು ಕೂಡ ಸಿ ಸೆಕ್ಷನ್ ಅನ್ನ ಮಾಡಿಸ್ಕೊಳ್ತಾರೆ. ಈ ತರ ಸಿ ಸೆಕ್ಷನ್ ಮಾಡಿಸ್ಕೊಂಡಾಗ ಏನಾಗುತ್ತೆ, ದೇಹ ಇನ್ನೂ ಸಂಪೂರ್ಣವಾಗಿ ತಯಾರಿ ಆಗಿರೋದಿಲ್ಲ ಡೆಲಿವರಿಗೆ. ಆಗ ಏನಾಗುತ್ತೆ, ಈ ಹಾರ್ಮೋನ್, ದೇಹಕ್ಕೆ ಬೇಕಾಗಿರುವಂತ ಹಾರ್ಮೋನ್ ಇನ್ನೂ ಉತ್ಪತ್ತಿ ಆಗಿರೋದಿಲ್ಲ. ಆದ್ರಿಂದ ಈ ಉತ್ಪತ್ತಿ ಆಗೋದು ಸ್ವಲ್ಪ ವಿಳಂಬ ಆದಾಗ ಏನಾಗುತ್ತೆ, ಎದೆ ಹಾಲು ಕಡಿಮೆ ಆಗುವಂತಹ ಸಾಧ್ಯತೆಗಳಿರ್ತವೆ. ಸಿಸೇರಿಯನ್ ಸೆಕ್ಷನ್ ಆಗಿ ಫಸ್ಟ್ ದಿನ ಕೆಲವರಿಗೆ ಹಾಲು ಬರದೇ ಇರಬಹುದು ಅಥವಾ ಕಡಿಮೆ ಬರಬಹುದು. ಆದ್ರೆ ಎರಡು ದಿನ ಮೂರು ದಿನ ಆದ ಕೂಡಲೇ ಸಹಜ ಸ್ಥಿತಿಯಲ್ಲಿ ಎದೆ ಹಾಲು ಬರೋದಕ್ಕೆ ಶುರು ಆಗುತ್ತೆ. ಆದ್ರಿಂದ ಆತಂಕ ಬೇಡ, ಗಾಬರಿ ಬೇಡ, ಸ್ವಲ್ಪ ವೆಯ್ಟ್ ಮಾಡಿ ಎದೆ ಹಾಲು ಬರ್ತಾ ಇದೆಯಾ ಇಲ್ವಾ ಅಂತ ನೋಡಿ ಆಮೇಲೆ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡುವಂತದ್ದು ಉತ್ತಮ. ಎರಡನೇದು, ಡೆಲಿವರಿ ಆದ ತಕ್ಷಣ ಅಥವಾ ಗರ್ಭಾವಸ್ಥೆಯಲ್ಲೂ ಕೂಡ ತುಂಬಾ ಮಾನಸಿಕ ಒತ್ತಡ ಇದ್ರೆ ಪೋಸ್ಟ್ ಪ್ರೆಗ್ನೆನ್ಸಿ ಡಿಪ್ರೆಷನ್ ಅಂತ ಹೇಳ್ತೀವಿ. ಅಂದ್ರೆ ಡೆಲಿವರಿ ಆದ ನಂತರ ಮಾನಸಿಕ ಖಿನ್ನತೆ ತುಂಬಾ ಜನ ಪ್ರೆಗ್ನೆನ್ಸಿ ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಡೆಲಿವರಿ ಆದ ತಕ್ಷಣ ನನ್ನ ಮೇಲೆ ಯಾರಿಗೂ ಗಮನ ಇಲ್ಲ ಅಥವಾ ಯಾವುದೋ ಒಂದು ತರ ಲೋನ್ಲಿನೆಸ್ ಅಥವಾ ದೇಹದಲ್ಲಿ ಬದಲಾವಣೆಗಳು ಆಗಿರೋದ್ರಿಂದ ಏನಾಗುತ್ತೆ, ಖಿನ್ನತೆ ಕಾಣಿಸ್ಕೊಳ್ತಾ ಬರುತ್ತೆ. ಈ ತರದ ಡಿಪ್ರೆಷನ್ ಅಥವಾ ಮಾನಸಿಕ ಖಿನ್ನತೆ ಇರ್ಬೋದು ಅಥವಾ ಮಾನಸಿಕ ಒತ್ತಡ ಇರ್ಬೋದು, ಈ ಕಾರಣದಿಂದನೂ ಕೂಡ ಎದೆ ಹಾಲು ಕಡಿಮೆ ಆಗುವಂತಹ ಸಾಧ್ಯತೆ ಜಾಸ್ತಿ. ಆದ್ರಿಂದ ಮಗುವಿನ ಆರೈಕೆಯ ಜೊತೆಗೆ ತಾಯಿಯ ಆರೈಕೆ, ಮಾನಸಿಕ ಮತ್ತು ದೈಹಿಕವಾಗಿ ಅವಳನ್ನ ಬಲಪಡಿಸುವಂತಹ ಕೆಲಸ ಮನೆಯವರು, ಗಂಡ ಜೊತೆಯಲ್ಲಿರೋರು ಮಾಡಬೇಕಾದಂಥದ್ದು ತುಂಬಾ ಅಗತ್ಯ. ಆಗ ಏನಾಗುತ್ತೆ, ದೇಹದಲ್ಲಿ ಬೇಕಾಗುವಂತಹ ಹಾರ್ಮೋನ್ಗಳು ಸಹಜವಾಗಿ ಉತ್ಪತ್ತಿಯಾಗಿ ಎದೆ ಹಾಲಿನ ಕೊರತೆ ಕಂಡು ಬರುವುದಿಲ್ಲ. ತುಂಬಾ ಜನಕ್ಕೆ ಎದೆ ಹಾಲು ಕಡಿಮೆ ಆಗ್ತಾ ಇದೆ ಅಂತ ಸ್ವತಃ ಅಂದುಕೊಂಡಿರ್ತಾರೆ. ಓ, ನನಗೆ ನಾನು ಮಗುವಿಗೆ ಕೊಡ್ತಾ ಇರೋ ಹಾಲು ಸಾಕಾಗ್ತಾ ಇಲ್ಲ ಅನ್ಸುತ್ತೆ, ಅಥವಾ ಯಾರೋ ಪಕ್ಕದಲ್ಲಿರೋರು ನೋಡಕ್ ಬಂದವರು ಹೇಳ್ತಾರೆ ನೀನು ಕೊಡ್ತಾ ಇರೋ ಹಾಲು ಸಾಕಾಗ್ತಾ ಇಲ್ಲ ಅಂತ ಹೇಳಿ. ಹೇಗೆ ತಿಳ್ಕೊಳ್ಳೋದು ಎದೆ ಹಾಲು ಕಡಿಮೆ ಆಗಿದೆಯೋ ಅಥವಾ ಎದೆ ಹಾಲು ಸಾಕಾಗ್ತಾ ಇದೆಯೋ ಅಂತ ಹೇಳಿದ್ರೆ, ನಿಮ್ಮ ಮಗುವಿಗೆ ಹಾಕಿರುವಂತ ಡೈಪರ್ ಅಥವಾ ಬಟ್ಟೆ ದಿವಸಕ್ಕೆ 6-8 ಸಲ ಚೇಂಜ್ ಮಾಡ್ತಾ ಇದ್ದೀರಾ, ಬದಲಾಯಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ,
ನಿಮ್ಮ ಮಗುವಿಗೆ ನೀವು ಕೊಡುವಂತ ಹಾಲು ಸಾಕಷ್ಟಿದೆ ಮತ್ತು ಕೊರತೆ ಇಲ್ಲ ಅಂತ ಅರ್ಥ. ಇನ್ನೊಂದು ಮಗುವಿನ ತೂಕ. ಪ್ರತಿ ವಾರ ಮಗು ಹುಟ್ಟಿದ ನಂತರ ಪ್ರತಿ ವಾರ ಅದರಲ್ಲಿ 250-350 ಗ್ರಾಂನಷ್ಟು ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಕೊಡ್ತಾ ಇರುವಂತ ಆಹಾರ ಅಥವಾ ಹಾಲು ಸಾಕು ಅಂತ ಅರ್ಥ. ಯಾವುದೇ ರೀತಿಯ ಎದೆ ಹಾಲಿನ ಕೊರತೆ ಇಲ್ಲ ಅಂತ ತಿಳ್ಕೊಳ್ಬೇಕು. ಇನ್ನೂ ಒಂದು ಅಂತ ಹೇಳಿದ್ರೆ, ನೀವು ಎದೆ ಹಾಲು ಕೊಟ್ಟ ನಂತರ ಮಗು ಆರಾಮಾಗಿ 1-2 ಗಂಟೆ 3 ಗಂಟೆ ನಿದ್ದೆ ಮಾಡ್ತಾ ಇದೆ ಅಂತ ಹೇಳಿದ್ರು ಕೂಡ ನೀವು ಕೊಟ್ಟಿರುವಂತ ಎದೆ ಹಾಲು ಮಗುವಿಗೆ ಸಾಕಾಗ್ತಾ ಇದೆ, ಎದೆ ಹಾಲಿನ ಯಾವುದೇ ರೀತಿಯ ಕೊರತೆ ಇಲ್ಲ ಅಂತ ಹೇಳಿ ಅರ್ಥ. ಸೊ ಆದ್ರಿಂದ ಇದು ಮೂರೂ ಕೂಡ ಸಹಜವಾಗಿದೆ, ಯಾವುದೇ ರೀತಿಯ ತೂಕದ ಇಳಿಕೆ ಇಲ್ಲ ಅಥವಾ ತೂಕ ಹಾಗೆ ಇಲ್ಲ, ಅಥವಾ ಮಗುವಿನ ಡೈಪರ್ ಅನ್ನ ನಾವು ಅವಾಗವಾಗ ಬದಲಾಯಿಸ್ತಾ ಇದ್ದೀವಿ, ಮಗು ಚೆನ್ನಾಗಿ ನಿದ್ದೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಎದೆ ಹಾಲು ಮಗುವಿಗೆ ಸಾಕಾಗ್ತಾ ಇದೆ. ಆದ್ರಿಂದ ಎದೆ ಹಾಲಿನ ಕೊರತೆ ಇದೆ ಎನ್ನುವಂತಹ ಆತಂಕ ಅಥವಾ ಮಿಸ್ಕನ್ಸೆಪ್ಷನ್ ಬೇಡ. ಅದೇ ರೀತಿ ಇನ್ನೂ ಕೆಲವರಲ್ಲಿ ಏನಾಗುತ್ತೆ ಅಂದ್ರೆ ರಿಟ್ರಾಕ್ಟೆಡ್ ನಿಪ್ಪಲ್ ಅಂತ ಹೇಳ್ತೀವಿ, ಅಂದ್ರೆ ಅದು ಒಂದು ಅನಾಟಮಿಕಲ್, ನಿಮ್ಮ ನಿಪ್ಪಲ್ ಸರಿಯಾಗಿ ಇಲ್ಲ ಅಂತ ಹೇಳಿದ್ರು ಕೂಡ ಮಗುವಿಗೆ ಸಕ್ ಮಾಡೋದಕ್ಕೆ ತೊಂದರೆ ಆಗುತ್ತೆ. ಆ ತರದ ತೊಂದರೆ ಏನಾದ್ರೂ ಇದ್ರೆ ಅದನ್ನ ನೀವು ಡಾಕ್ಟರ್ಗೆ ತೋರಿಸಬಹುದು. ಸಣ್ಣ ಸಮಸ್ಯೆ ಅದು, ಅದಕ್ಕೆ ಪರಿಹಾರ ಮಾಡ್ತಾರೆ. ನಂತರ ನೀವು ಮಗುವಿಗೆ ಎದೆ ಹಾಲನ್ನ ಉಣಿಸೋದಕ್ಕೆ ಶುರು ಮಾಡಬಹುದು ಮತ್ತು ಇದರಿಂದಾಗಿ ಹಾಲಿನ ಕೊರತೆ ಆಗುವಂತಹ ಸಾಧ್ಯತೆ ಇಲ್ಲ. ಕೇವಲ ಮಗುವಿನ ಸಕ್ಕಿಂಗ್ ನಲ್ಲಿ ಕೊರತೆ ಆಗ್ತಾ ಇದೆ, ಆದ್ರಿಂದ ನಿಪ್ಪಲ್ ಹೇಗಿದೆ ಅಂತ ನೋಡೋದು ಕೂಡ ತುಂಬಾ ಅಗತ್ಯ. ಇದನ್ನ ಗರ್ಭಿಣಿಗೆ ಅಥವಾ ತಾಯಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಜೊತೆಯಲ್ಲಿರೋರು ಕೂಡ ಸಹಾಯ ಮಾಡಬಹುದು, ಹಾಗೆ ಡಾಕ್ಟರನ್ನ ಕನ್ಸಲ್ಟ್ ಕೂಡ ಮಾಡುವಂಥದ್ದು. ಆದರೆ ಮಗು ಹಾಲು ಕುಡಿತಾ ಇಲ್ಲ ಅಂದ ತಕ್ಷಣ ಫಾರ್ಮುಲಾ ಹಾಲು ಕೊಡುವಂಥದ್ದು, ಪೌಡರ್ ಹಾಲು ಕೊಡುವಂಥದ್ದು, ಅದರ ದನದ ಹಾಲನ್ನ ಇಂಟ್ರೊಡ್ಯೂಸ್ ಮಾಡುವಂಥದ್ದು, ಈ ತರದ ತಪ್ಪುಗಳನ್ನ ದಯವಿಟ್ಟು ಮಾಡಬೇಡಿ. ಯಾಕೆ ಅಂತಂದ್ರೆ ಮಗುವಿನ ಜೀರ್ಣಾಂಗ ವ್ಯೂಹ ಇನ್ನೂ ಅದಕ್ಕೆ ಅಡ್ಜಸ್ಟ್ ಆಗಿರೋದಿಲ್ಲ. ನೀವು ಯಾವುದೇ ರೀತಿಯ ಹೊರಗಡೆಯ ಆಹಾರವನ್ನ ಮಗುವಿಗೆ ಬೇಗ ಕೊಟ್ರೆ ಅದಕ್ಕೆ ಇಂಡೈಜೆಷನ್ ಆಗ್ಬಹುದು, ಅಥವಾ ಅದಕ್ಕೆ ಬೇಕಾದಂತಹ ಪೌಷ್ಟಿಕಾಂಶ ಅದರಲ್ಲಿ ಸಿಗೋದಿಲ್ಲ. ಅದಕ್ಕೆ ಎಲ್ಲವೂ ಸಿಗುವಂಥದ್ದು ತಾಯಿಯ ಎದೆ ಹಾಲಿನ ಮೂಲಕ. ಆದ್ದರಿಂದ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಅಥವಾ ಫಾರ್ಮುಲಾ ಫೀಡಿಂಗ್ ಬೇಗ ಶುರು ಮಾಡಬೇಡಿ. ಈ ತರದ ಯಾವುದಾದರೂ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಡಾಕ್ಟರನ್ನ ಕನ್ಸಲ್ಟ್ ಮಾಡಿ, ನಂತರ ಡಾಕ್ಟರ್ ಸಜೆಸ್ಟ್ ಮಾಡಿದ್ರೆ ಮಾತ್ರ ನೀವು ಫಾರ್ಮುಲಾ ಫೀಡಿಂಗ್ ಅನ್ನ ಮಾಡುವಂಥದ್ದು. ಜೊತೆಗೆ ಗ್ಯಾಲಕ್ಟೋಗ್ಯಾಕ್ಸ್ ಅಂತ ಹೇಳ್ತೀವಿ ನಾವು. ಇದೆಲ್ಲವನ್ನು ಮಾಡಿ ಕೂಡ ಎದೆ ಹಾಲು ಸಾಕಾಗ್ತಾ ಇಲ್ಲ ಅಂದಾಗ ಗ್ಯಾಲಕ್ಟೋಗಾಕ್ಸ್ ಅಂತ ಕೊಡ್ತಾರೆ, ಅಂದ್ರೆ ಎದೆ ಹಾಲನ್ನ ಜಾಸ್ತಿ ಮಾಡುವಂತಹ ಮೆಡಿಸಿನ್. ಈ ಮೆಡಿಸಿನ್ ನಿಮ್ಮ ಆಹಾರದಲ್ಲೂ ಬೇಕಾದಷ್ಟಿದೆ. ಆದ್ರಿಂದನೇ ನಾವು ಬಾಣಂತಿಗೆ ಮೆಂತೆಯ ತುಂಬಾ ವಿಧದ ಆಹಾರಗಳನ್ನ ಕೊಡ್ತೀವಿ. ಮೆಂತೆಯ ಕಷಾಯ ಇರ್ಬೋದು, ಅಥವಾ ಮೆಂತೆಯ ಉಂಡೆಗಳನ್ನ ಇರ್ಬೋದು, ಇಲ್ಲ ಮೆಂತೆಯನ್ನ ಹುರಿದು ಪುಡಿ ಮಾಡಿ ಅದನ್ನ ಮಜ್ಜಿಗೆಗೆ ಹಾಕಿ ಕೊಡುವಂಥದ್ದಿರ್ಬೋದು. ಸೊ ಮೆಂತೆಯನ್ನ ತಗೊಳ್ಳೋದ್ರಿಂದ ಏನಾಗುತ್ತೆ, ಎದೆ ಹಾಲು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಎದೆ ಹಾಲಿನ ಕೊರತೆ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಅದೇ ತರ ತುಂಬಾ ರೀತಿಯ ಆಹಾರಗಳು, ಹಸಿರು ತರಕಾರಿಗಳನ್ನ ತಗೊಳ್ಳೋದಿರ್ಬೋದು, ಗೋಂದ್ ಅಂತ ಬರುತ್ತೆ ಅದನ್ನ ತಗೊಳ್ಳೋದಿರ್ಬೋದು, ನಟ್ಸ್ ಗಳನ್ನ ತಗೊಳ್ಳುವಂಥದ್ದು, ಸೀಡ್ಸ್ ಗಳನ್ನ ಉಪಯೋಗಿಸುವಂಥದ್ದು, ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ತಾಯಿಯಲ್ಲಿರುವಂತಹ ಎದೆ ಹಾಲಿನ ಕೊರತೆ ಕಂಡು ಬರುವುದಿಲ್ಲ. ಇನ್ನೊಂದು ಅವೈಜ್ಞಾನಿಕ ಪದ್ಧತಿ ಏನಪ್ಪಾ ಅಂತಂದ್ರೆ, ತುಂಬಾ ಜನ ಬಾಣಂತಿಯರಿಗೆ ನೀರು ಕುಡಿಸೋದಿಲ್ಲ. ನೀರು ಕುಡಿಬಾರ್ದು ನೀನು ಬಾಣಂತಿ ಅಂತ ಹೇಳ್ತಾರೆ ಸುತ್ತಮುತ್ತ ಇರೋರು, ಅಥವಾ ಬಾಣಂತಿನೇ ಸ್ವತಃ ನೀರನ್ನ ಕಡಿಮೆ ಕುಡಿಯೋದಕ್ಕೆ ಶುರು ಮಾಡ್ತಾಳೆ. ಈ ತಪ್ಪನ್ನ ಖಂಡಿತ ಮಾಡಬೇಡಿ. ಯಾಕಂದ್ರೆ ನೀರನ್ನ ಕಡಿಮೆ ಕುಡಿಯೋದ್ರಿಂದ ಕೂಡ ಹಾಲಿನ ಕೊರತೆ ಆಗುವಂತ ಸಾಧ್ಯತೆ ಇರುತ್ತೆ. ಆದ್ರಿಂದ ನೀರನ್ನ ಸಾಕಷ್ಟು ಕುಡೀರಿ. ಯಾಕಂದ್ರೆ ನೀರು ನಮ್ಮ ದೇಹಕ್ಕೆ ಬೇಕಾದಂತಹ ಪ್ರಮುಖವಾದ ನ್ಯಾಚುರಲ್ ಆಗಿ ಸಿಗುವಂತಹ ಒಂದು ಆಹಾರ. ಇದರಿಂದ ಕೂಡ ಡಿಹೈಡ್ರೇಷನ್ ಆದ್ರೆ ಅಥವಾ ನೀರಿನ ಅಂಶ, ಕುಡಿಯುವಂತ ನೀರು ಕಡಿಮೆ ಆದ್ರೂ ಕೂಡ ಎದೆ ಹಾಲಿನ ಕೊರತೆ ಕಂಡು ಬರುತ್ತೆ. ಆದ್ರಿಂದ ಬಾಣಂತಿ ಇರ್ಬೋದು ಅಥವಾ ಬಾಣಂತಿಯ ಸುತ್ತಮುತ್ತ ಇರೋರು ಯಾವತ್ತೂ ಕೂಡ ಬಾಣಂತಿಗೆ ನೀರನ್ನ ಕಡಿಮೆ ಕುಡಿ ಅಂತ ಅಡ್ವೈಸ್ ಮಾಡಬೇಡಿ. ನಿಮ್ಮ ಮಗುವಿಗೆ ಬೇಕಾದಷ್ಟು ಹಾಲು ಸಿಗ್ತಾ ಇದೆಯೋ ಇಲ್ವಂತ ಮೊದಲು ಗಮನಿಸಿ,
ಬೇರೆಯವರ ಮಾತನ್ನ ಕೇಳೋದಕ್ಕಿಂತ ಮೊದಲು ನೀವು ಗಮನಿಸಬೇಕು ನಿಮ್ಮ ಮಗುವಿನ ಬೆಳವಣಿಗೆ ಇರ್ಬೋದು ಅಥವಾ ಮಗುವಿನ ಆಕ್ಟಿವಿಟಿಯಿಂದ ನೀವು ತಿಳ್ಕೊಳ್ಬೇಕಾಗುತ್ತೆ, ಮಗುವಿನ ನಿದ್ರೆಯಿಂದ ನೀವು ತಿಳ್ಕೊಳ್ಬಹುದು. ಈಗ ಶತಾವರಿ ಅಂತ ಬರುತ್ತೆ, ಹಲವು ಮಕ್ಕಳ ತಾಯಿ ಬೇರು ಅಂತಾನೆ ಹೇಳ್ತೀವಿ. ಶತಾವರಿ ಕಲ್ಪ ಅಂತಾನೆ ಕೊಡ್ತಾರೆ ಬಾಣಂತಿಯರಿಗೆ, ಎದೆ ಹಾಲು ಜಾಸ್ತಿ ಆಗ್ಲಿ ಅಂತ ಹೇಳಿ. ಸೊ ಈ ತರದ ಮನೆ ಮದ್ದನ್ನ ಮಾಡೋದ್ರಿಂದ ಏನಾಗುತ್ತೆ, ಎದೆ ಹಾಲು ತುಂಬಾ ಚೆನ್ನಾಗಿ ಬರುತ್ತೆ. ಅದರಿಂದ ಯಾವುದೇ ರೀತಿಯ ಆತಂಕವನ್ನ ಪಡಿದೇನೆ, ಇದೆಲ್ಲದೂ ಸರಿ ಇದ್ದು ಇನ್ನೂ ಹಾಲು ಸಾಕಾಗ್ತಾ ಇಲ್ಲ ಅಂದ್ರೆ ಮಾತ್ರ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿ ಮಾನಸಿಕವಾಗಿ ಯಾವುದೇ ರೀತಿಯ ಒತ್ತಡವನ್ನ ಬಾಣಂತಿಯಾಗ್ಲಿ ಸುತ್ತಮುತ್ತಲಿನವರಾಗ್ಲಿ ತಗೊಳ್ಳೋದ್ ಬೇಡ. ಇದರಿಂದ ಬಾಣಂತಿಯ ಆರೋಗ್ಯ, ಮಗುವಿನ ಆರೋಗ್ಯ ಎರಡೂ ಕೂಡ ಕ್ಷೀಣಿಸಬಹುದು. ತಾಯಿಯ ಎದೆ ಹಾಲಿನ ಕೊರತೆಯನ್ನ ಹೇಗೆ ಕಂಡುಹಿಡಿಬಹುದು, ಕೊರತೆ ಇದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡ್ರಲ್ಲ ಸ್ನೇಹಿತರೆ. ಈ ರೀತಿಯ ಇನ್ನೂ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಮನೆಯಲ್ಲೇ ಮಾಡುವಂತಹ ಸೂಕ್ತ ಪದ್ಧತಿ, ತುಂಬಾ ಸುಲಭವಾದ ಪರಿಹಾರಗಳನ್ನ ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಅಲ್ಲಿ ತನಕ ಲೈಫ್ ಎಟ್ ನೇಚರ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗಳನ್ನ ಕೂಡ ನೋಡಿ ಅಂತ ಹೇಳ್ತಾ ಧನ್ಯವಾದಗಳು.